ನಮಸ್ತೆ. ಅಧಿಕ ಮಾಸ ಅಂದರೆ ಏನು? ಅಧಿಕ ಮಾಸದ ಮಹತ್ವ ಏನು? ಅಧಿಕ ಮಾಸ 2023 ಯಾವಾಗ ಪ್ರಾರಂಭವಾಗಿ ಯಾವಾಗ ಕೊನೆಗೊಳ್ಳುತ್ತೆ ಮತ್ತು ಅಧಿಕ ಮಾಸದಲ್ಲಿ ಪ್ರತಿನಿತ್ಯ ಹೇಳುವ ಮಂತ್ರ ಯಾವುದು ಅಂತ ಸ್ವಲ್ಪ ವಿವರವಾಗಿ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ. ಸಾಮಾನ್ಯವಾಗಿ ಪ್ರತಿ ಚಾಂದ್ರಮಾಸದಲ್ಲೂ ಒಂದು ಸಂಕ್ರಮಣ ಇದ್ದೇ ಇರುತ್ತೆ. ಒಂದು ಸಂಕ್ರಮಣವೂ ಸಹ ಸಂಭವಿಸದ ಚಾಂದ್ರಮಾಸವನ್ನು ಅಧಿಕ ಮಾಸ ಅಥವಾ ಮಲಮಾಸ ಅಂತ ಕರಿತೀವಿ. ಅಧಿಕ ಸ್ಯಾಧಿಕಂ ಫಲಂ ಅಂದರೆ ಸರಾಸರಿ 33 ತಿಂಗಳಿಗೊಮ್ಮೆ ಪ್ರಾಪ್ತವಾಗುವ ಅಧಿಕ ಮಾಸವು ಬಹಳ ಮಹತ್ವವಾದದ್ದು ಮತ್ತು ಸಾಧನೆಗೆ ತುಂಬ ಸಹಕಾರಿ. ವಿಷ್ಣು ಪಂಚಕಾದಿ ಅಂದರೆ ವರ್ಷ ಪೂರ್ತಿ ಮಾಡಬೇಕಾದಂತಹ ವ್ರತಗಳನ್ನು ಮಾಡಲಾಗದವರು ಈ ಒಂದು ತಿಂಗಳಲ್ಲಿ ಆ 5 ಉಪವಾಸಗಳನ್ನು ಮಾಡಿದರೆ ಅದು ಲಘು ವಿಷ್ಣು ಪಂಚಕ ಅಂತ ಕರಿತೀವಿ. ಶ್ರೀ ಪುರುಷೋತ್ತಮ ರೂಪವು ಅಧಿಕ ಮಾಸದ ಅಧಿದೇವತೆ. ಅದರಿಂದಾಗಿನೇ ಪುರುಷೋತ್ತಮ ಮಾಸ ಅಂತನೂ ಅಧಿಕ ಮಾಸವನ್ನು ಹೇಳ್ತಾರೆ. ಪ್ರತಿಯೊಂದು ಅಪೂಪದಲ್ಲೂ ವಿಷ್ಣು, ಜಿಷ್ಣು ಮೊದಲಾದ ಭಗವತ್ ರೂಪಗಳನ್ನು ಚಿಂತಿಸಿ 33 ಅಪೂಪಗಳನ್ನು ದಂಪತಿ ಸಹಿತ ಸದ್ಬ್ರಾಹ್ಮಣರಿಗೆ ಕಂಚಿನ ಪಾತ್ರೆಯಲ್ಲಿರಿಸಿ ದಾನ ಮಾಡುವುದು ಈ ವ್ರತದ ಮುಖ್ಯವಾದ ಅಂಶ ಆಗಿದೆ. ಪ್ರತಿನಿತ್ಯ ಮಾಸ ಪೂರ್ತಿ ಅಪೂಪದಾನವನ್ನು ಮಾಡಬಹುದು ಅಥವಾ ಕನಿಷ್ಠ ಒಂದು ದಿನವಾದರೂ ಮಾಡಬೇಕು. ಅಧಿಕ ಮಾಸದಲ್ಲಿ ದ್ವಾದಶಿ, ಹುಣ್ಣಿಮೆ ಅಥವಾ ಯಾವುದೇ ಶುಭ ದಿನಗಳಲ್ಲಿ ಬೆಲ್ಲ ತುಪ್ಪ ಮಿಶ್ರಿತವಾದ 33 ಅಪೂಪಗಳನ್ನು ಕಂಚಿನ ಪಾತ್ರೆಯಲ್ಲಿಟ್ಟು ಸಾಧ್ಯವಾದರೆ ಸುವರ್ಣ ಸಹಿತ ಯೋಗ್ಯ ಬ್ರಾಹ್ಮಣರಿಗೆ ದಾನವನ್ನು ಕೊಡಬೇಕು. ಅಪೂಪದಲ್ಲಿರುವ ಛಿದ್ರಗಳ ಸಂಖ್ಯೆಯಷ್ಟು ದೀರ್ಘಕಾಲ ಸ್ವರ್ಗಲೋಕದಲ್ಲಿ ವಾಸಿಸುವ ಪುಣ್ಯ ಲಭಿಸುತ್ತೆ ಅಂತ ಹೇಳ್ತಾರೆ. 33 ದೇವತೆಗಳನ್ನುದ್ದೇಶಿಸಿ ಮಾಡುವ ಅಪೂಪದಾನ ಪೃಥ್ವಿದಾನದ ಫಲವನ್ನು ನೀಡುತ್ತೆ. ಇತರೆ ಬೇರೆ ಮಾಸಗಳಲ್ಲಿ ಮಾಡುವ ಧಾರಣ, ಪಾರಣ, ವಿಷ್ಣು ಪಂಚಕ, ಏಕಭುಕ್ತ, ಲಕ್ಷ ಪ್ರದಕ್ಷಿಣೆ, ಲಕ್ಷ ನಮಸ್ಕಾರ, ಲಕ್ಷ ದೀಪ ಇನ್ನಿತರ ವ್ರತಗಳನ್ನು ಅಧಿಕ ಮಾಸದಲ್ಲಿ ಮಾಡುವುದು ತುಂಬ ವಿಶೇಷವಾದ ಫಲವನ್ನು ಕೊಡುತ್ತೆ. ಅಧಿಕ ಮಾಸದಲ್ಲಿ ಈ ಸ್ಕ್ರೀನ್ ಮೇಲಿರೋ ಮಂತ್ರವನ್ನು ನಾಹಂ ಕರ್ತ ಹರಿ ಕರ್ತ ಎಂದು ಅನುಸಂಧಾನ ಮಾಡಿ ಶ್ರೀ ರಾಧಾಪತಿ ಶ್ರೀ ಪುರುಷೋತ್ತಮನಲ್ಲಿ ಜ್ಞಾನ, ಭಕ್ತಿ, ವೈರಾಗ್ಯವನ್ನು ಬೇಡಿ ಪಠಿಸಿ. ಅಧಿಕ ಮಾಸದಲ್ಲಿ ಪ್ರತಿನಿತ್ಯ 33 ಬಾರಿ ಈ ಸ್ತೋತ್ರವನ್ನು ಹೇಳಿ ಗೋವರ್ಧನಧರಂ ವಂದೇ ಗೋಪಾಲಂ ಗೋಪರೂಪಿಣಂ ಗೋಕುಲೋತ್ಸವ ಮೀಶಾನಂ ಗೋವಿಂದಂ ಗೋಪಿಕಾಪ್ರಿಯ ಈ ಮಂತ್ರವನ್ನು ಅಧಿಕ ಮಾಸದಲ್ಲಿ ಪ್ರತಿನಿತ್ಯ 33 ಸಲ ಜಪಿಸಿ. ಅಧಿಕ ಮಾಸದಲ್ಲಿ ಕೆರೆ ಕಟ್ಟಿಸುವುದು, ಉಪನಯನ, ಸನ್ಯಾಸ ಸ್ವೀಕಾರ, ಜ್ಯೋತಿಷ್ಠೋಮಾದಿ ಕಾಮ್ಯಕರ್ಮಗಳು, ಮಗುವನ್ನು ಮೊದಲನೇ ಸಲ ಮನೆಯಿಂದ ಹೊರಗೆ ಕರೆದೊಯ್ಯೋದು, ಪಟ್ಟಾಭಿಷೇಕ, ಚೌಲ, ಅನ್ನಪ್ರಾಶನ, ಗೃಹಾರಂಭ, ಗೃಹಪ್ರವೇಶ, ಮದುವೆ, ನಾಮಕರಣ ಈ ಶುಭ ಕಾರ್ಯಗಳನ್ನು ಅಧಿಕ ಮಾಸದಲ್ಲಿ ನಿಷಿದ್ಧ ಮಾಡಲಾಗಿದೆ. ಇನ್ನು 2023 ಅಧಿಕ ಮಾಸ ಯಾವಾಗ ಪ್ರಾರಂಭ ಮತ್ತು ಯಾವಾಗ ಕೊನೆಯಾಗುತ್ತೆ ಅಂತ ನೋಡೋದಾದರೆ ಜುಲೈ 18, 2023 ಅಧಿಕ ಮಾಸ ಪ್ರಾರಂಭವಾಗುತ್ತೆ. ಆಗಸ್ಟ್ 16, 2023 ಅಧಿಕ ಮಾಸ ಕೊನೆಗೊಳ್ಳುತ್ತೆ. ಈ ಒಳ್ಳೆಯ ಮಾಹಿತಿಯನ್ನು ಬೇರೆಯವ್ರಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಉಪಯುಕ್ತವಾದ ಮಾಹಿತಿಯನ್ನು ನೋಡೋಣ. ಧನ್ಯವಾದಗಳು.